ಸ್ವಾಮಿಗಳು ಸತ್ತರೆ ಲಿಂಗೈಕ್ಯರಾಗುತ್ತಾರೆ ಸಮಾಜ ಸೇವಕರು ಸತ್ತರೆ ನಿಧನರಾಗುತ್ತಾರೆ ಸಿನಿಮಾ ತಾರೆಯರು ಸತ್ತರೆ ಹಸ್ತಗತರಾಗುತ್ತಾರೆ ನಮ್ಮಂತ ಶ್ರೀಮಂತರು ಸತ್ತರೆ ವಿಧಿವೇಶರಾಗುತ್ತಾರೆ ಆದರೆ ರಾಮ ನೀನು ಸತ್ತರೆ ಅನಾಥನಾಗುತ್ತೀಯ
Yeah.
ಜ್ಞಾನಿನ ಖ್ಯಾತ ವ್ಯಕ್ತಿಗಳು, ಸನ್ಯಾಸಿಗಳು, ಮತಾಧೀಶರು, ಕಾರ್ಮಿಕ ಮುಖಂಡರು ನನ್ನ ಕೈವಶಲ್ಲಿರುವಾಗ ನಿನ್ನಿಂದ ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲದೆ ಮಗನೇ. ಕಿತ್ತೂರಿನ ಹುಲಿ, ಈ ಆರೂವರೆ ಕನ್ನಡಿಗರ ಕಂದ ನನ್ನ ತಮ್ಮ ಒಬ್ಬನೇ ಸಾಕು. Yeah.
जलने वाले को जलने दे, उसको बुझाना ही मेरा काम है। इसका कंड के मैं रहता हूँ डॉक्टर पुनीत राजकुमार अभिमान का राजा मास के महाराजा हुडगियर पालिगे कनसिन राजा हुडगर पालिगे युवराजा अभिमानिगर पालिगे राजा ति राजा नम्म पुनीत राजा नादान, तीन गलती करो शैतान, गलती पे गलती करता है पाकिस्तान, जो हर गलती को माफ करता है हमारे हिंदुस्तान। नजर मिलते ही दिल लगाया नहीं जाता, हर मिलने वाले को अपना बनाया नहीं जाता। अगर ये जो एक बार दिल में बस जाए तो उसे जिंदगी पर बुलाया नहीं जाता। सुनामी सुंटर गाली बिरगाली यावागलो वंसराने बरतो ಎಂಟ್ರಿ ಕೊಟ್ರೆ ಇಲ್ಲ ನಮ್ದೆ ಹವ್ವ भाईचारे का अमन के एक आजादी कैसे भी होगा मगर पहला नाम हमारे जय भीम रखेंगे। यदा यदा ही धर्मस्य गानिर्भवति भारत पवित्रानाय साधूना ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೀರಾ? ಇದರ ಅರ್ಥ ಏನ್ ಗೊತ್ತಾ? ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿರುವಾಗ, ನಮ್ಮಂತ ಕಾಳಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕೋದಕ್ಕೆ ದೇವರು ಯಾವುದಾದರೂ ಒಂದ ರೂಪದಲ್ಲಿ ಹುಟ್ಟಿ ಬರ್ತಾನಂತ. ಆದ್ರೆ ಇದು ಕಲಿಯುಗ, ತಲೆ ಇರೋರೆ ಕಲಿಯುಗ, ತಲೆ ತೆಗೆಯೋರೆ ಕಲಿಯುಗ, ತಲೆ ಹೊಡೆಯೋರೆ ಕಲಿಯುಗ ಅಂದಾಗ ದೇವ್ರು ಹುಟ್ಟೋದಂದ್ರೆ ಏನು? ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ